ಈಗ ಅಲ್ಲ ಅದಕ್ಕೆ ಹೇಳ್ತೀನಿ. ಈಗ 10,000 ಗ್ರೂಪ್ ಡಿಗೆ ಕೊಟ್ಟಿದ್ದು ವಾಸ್ ಎ ಬಿಗ್ ಅಮೌಂಟ್. ಈಗ ಅವರಿಗೆ 8 ಅವರ್ ಶಿಫ್ಟ್ ಮಾಡಿದರೆ 18,000 ಹತ್ತಿರ ಸಿಗ್ತಾ ಇದ್ದಿದ್ದು, ಈಗ ಪ್ಲಸ್ 10,000 ಬರ್ತದೆ. 8 ಗಂಟೆ ಶಿಫ್ಟ್ ಮಾಡಿದರೆ 7,600 ಏನೋ ಸಿಗ್ತಾ ಇತ್ತು, ಅದಕ್ಕೆ 10,000 ಅಡಿಷ್ನಲ್ ಬರ್ತದೆ. ಅದು ಮೋರ್ ದೆನ್ ಡಬಲ್ ದಿ ಸ್ಯಾಲ್ರಿ ಆಯಿತು ಅವಾಗ. ಸೊ ಇನ್ಸೆಂಟಿವ್ ಇದ್ದರೂ ಒಂದು ಕಡೆ, ಇನ್ಸೆಂಟಿವ್ ಇದ್ದರೂ ಕೂಡ ಧೈರ್ಯದಿಂದ ಕೆಲಸ ಮಾಡಲಿಕ್ಕೆ ಹಿಂದೇಟಾಗ್ತಾ ಇರೋದು ಒಂದು ಕಡೆ. ಇನ್ನೊಂದು ನರ್ಸಿಂಗ್ ಸ್ಟಾಫಲ್ಲಿ ಇನ್ಸೆಂಟಿವ್ ಕೊರತೆ ಇದೆ. ಇದು ಆಲ್ರೆಡಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ನಮ್ಮದು ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ತೊಗೊಂಡಿದ್ರು, ಇದು ಅವ್ರ ಗಮನಕ್ಕೆ ಬಂದಿದೆ. ಅದು ಫೈಲ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕ್ಲಿಯರೆನ್ಸ್ ಹಂತದಲ್ಲಿ ಇದೆ. ಏಕೆಂದರೆ ನಮ್ಮ KR ಆಸ್ಪತ್ರೆಯಲ್ಲಿ ಇರತಕ್ಕಂಥ ನರ್ಸಸ್ಗೆ, ಮೆಡಿಕಲ್ಗೆ ಅಲ್ಲಿ ತುಂಬ ವೇಕೆನ್ಸಿ ಇದೆ. ಫಿಲ್ಅಪ್ ಮಾಡಿದರೆ ನಮಗೆ ಭಾಳಷ್ಟು KR ಮತ್ತು ಟ್ರಾಮಾ ಸೆಂಟರ್ ಮತ್ತು ಜಿಲ್ಲಾ ಆಸ್ಪತ್ರೆ ನಡೆಸುವಷ್ಟು ಸಿಬ್ಬಂದಿ ಸಿಗ್ತಾರೆ. ಅಲ್ಲ ನರ್ಸಸ್ ಡಾಕ್ಟರ್ಸ್ದು ಕೊರತೆ ಇಲ್ಲ, ಯಾಕೆಂದರೆ PG ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ಸ್ ಕೊರತೆ ಇಲ್ಲ. ಬಟ್ ಕೇವಲ ಡಾಕ್ಟರ್ಸಿಂದ ನಡೆಸೋಕ್ಕಾಗಲ್ಲ. ನಮಗೆ ಸಪೋರ್ಟಿಂಗ್ ಸ್ಟಾಫು ಗ್ರೂಪ್ ಡಿ ಇಲ್ಲದೆ ಹೋದರೆ ಹಾಸ್ಪಿಟಲ್ ನಡೆಸೋಕ್ಕೆ ಆಗೋದಿಲ್ಲ. ಡಾಕ್ಟರ್ಗಳು 50-100 ಜನ ಇದ್ದರೂ ಕೂಡ ಅವ್ರು ಮಾಡುವಷ್ಟೇ ಕೆಲಸ ಅವ್ರು ಮಾಡೋಕ್ಕಾಗ್ತದೆ. ಸೊ ಇದು ಬಹುಶಃ ಇನ್ನು ಮುಂಬರುವ ಕೆಲವು ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ.